ತುಂಬ ಸಂತೋಷದ ಬಂದಿದೆ ನಾನು ಮೊದಲು ನಾಡೋರ ಪಿಕ್ಚರ್ ಮಾಡುವಾಗಲೂ ತವರು ಮನೆ ನನ್ನ ಫಸ್ಟ್ ಪಿಕ್ಚರು ಆವಾಗ ಆವಾಗ ಹುಬ್ಬಳ್ಳಿಗೆ ಇದ್ದೆ ಹುಬ್ಬಳ್ಳಿ ಅಂದರೆ ನನಗೆ ಭಾಳ ಬ ಭಾಳ ಪ್ರೀತಿಯ ಪ್ಲೇಸು ಇಲ್ಲಿ ನಮಗೆ ತುಂಬ ಫ್ರೆಂಡ್ಸ್ ಕೂಡ ಇದ್ದಾರೆ ಹೌದು ಆದರೆ ಅಬ್ಬಾಯ್ನಾಡೋರದು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇತ್ತು ಸೊ ಅವ್ರ ಮಗ ಮಧು ಅವರನ್ನು ಮೀಟ್ ಮಾಡೋಕ್ಕೆ ಆವಾಗ ಅವಾಗ ಬರ್ತಾಯಿದೆ ಹುಬ್ಬಳ್ಳಿ ಅಂದರೆ ಭಾಳ ಒಳ್ಳೆ ಒಂದು ಸೆಂಟರ್ ಇದು ಆ ಕಡೆ ಗೋವಾಕ್ಕೂ ಈ ಕಡೆ ಒಂದು ಸೆಂಟ್ರಲ್ ಜಾಗ ಸೇತುವೆ ಕಾಟೇರಾ ಇಸ್ ಎ ಎಕ್ಸ್ಟ್ರಾರ್ಡನೀ ಮೂವಿ ತುಂಬಾ 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 ಒಳ್ಳೆ ಮೂವಿ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ದಿವಸವೇ ಬೇಕು ದಿಸ್ ಇಸ್ ಎ ವೆರಿ ಬಿಗ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ನಾನೊಂದು ನೂರು ನೂರು ನೂರ ಐವತ್ತು ಪಿಕ್ಚರ್ ಮಾಡಿದ್ದೀನಿ ಬಟ್ ಕಾಟೇರಾ ಎಕ್ಸ್ಪೀರಿಯನ್ಸ್ ಈಸ್ ಸಮಥಿಂಗ್ ಎಕ್ಸ್ಟ್ರಾರ್ಡನೀನರಿ ತುಂಬ ಡೈರೆಕ್ಟರ್ ತುಂಬ ಒಳ್ಳೆ ಒಳ್ಳೆ ಕಲಾವಿದರ ಜೊತೆ ತೆಲುಗಲ್ಲಿ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆದರೆ ಕಾಟೇರ ಅಂತ ಒಂದು ಒಳ್ಳೆ ಕಾಂಬಿನೇಷನ್ ಒಳ್ಳೆ ಹೀರೋ ದರ್ಶನ್ ಡಿ ಬಾಸ್ ಡಿ ಬಾಸ್ ಎಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವ್ರ ಜೊತೆ ವರ್ಕ್ ಮಾಡೋದು ಮಾಡೋದಂದ್ರೇ ಒಂದು ಎಕ್ಸ್ಟ್ರಾರ್ನರಿ ಎಕ್ಸ್ಪೀರಿಯನ್ಸ್ ಮತ್ತು ಈ ಪಿಕ್ಚರ್ಗೆ ಇನ್ನೊಂದು ಅಂದ್ರೆ ರಾಕ್ ಲೈನ್ ವೆಂಕಟೇಶ್ ಅವರು ಬಿಗ್ ಪ್ರೊಡ್ಯೂಸರ್ ಇಸ್ ಮೈ ಕ್ಲೋಸ್ ಫ್ರೆಂಡ್ ನಾವು ಚಿತ್ರರಂಗದಲ್ಲಿ ಆ ದಿನಗಳಿಂದ ನನಗೆ ಪರಿಚಯ ಪ್ಲಸ್ ಅದೇ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೀನಿ ಅಂಡ್ ಮೂರನೇ ವಿಷಯ ಏನು ಹೇಳ್ಬೇಕಂದ್ರೆ ನಮ್ಮ ಡೈರೆಕ್ಟರ್ ತರುಣ್ ಅವರು

ಹೇಗೆ ಹೇಗಿರುತ್ತೆ ಅವ್ರ ಪಾತ್ರಗಳು ಇಪ್ಪತ್ತೊಂಬತ್ತನೇ ತಾರೀಕುಗಳಲ್ಲಿ ಅವಿನಾಶ್ ಅವಿನಾಶ್ನರಿ ಆಗಿ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ತೆಲುಗಲ್ಲಿ ನಾನು ನಾವಿಬ್ರು ತುಂಬಾ ಪಿಕ್ಚರ್ ಮಾಡಿದೀನಿ ಜಗಪತಿ ಬಾಬು ಅವರು ಈಸ್ ಲೀಡಿಂಗ್ ಈಸ್ ಎ ಲೀಡಿಂಗ್ ಸ್ಟಾರ್ ಅವರು ಇದ್ದಾರೆ ಅವರ ತುಂಬಾ ಪಿಕ್ಚರ್ ನಾವು ಜೊತೆಯಲ್ಲಿ ತೆಲುಗಲ್ಲಿ ಮಾಡಿದ್ದೆ ಹೀರೋ ಆಗಿ